ಇದೆ ನಾವು ಸಸ್ಯದ ಭಾಗಗಳನ್ನು ತಿಳಿದುಕೊಳ್ಳೋಣ. ನೀವೆಲ್ಲ ಸಸ್ಯವನ್ನು ನೋಡಿದಿರಲ್ಲ, ಇದು ಒಂದು ಸಸ್ಯದ ಚಿತ್ರ. ಈ ಸಸ್ಯದಲ್ಲಿ ಭಾಗಗಳು ಯಾವ್ಯಾವ ಅಂತಂದ್ರೆ, ಒಂದಿದ್ದು ಬೇರು ಕಾಣ್ತಾ ಇದಲ್ಲ, ಇದು ಕಾಯಿ ಎಲೆ, ಆಮೇಲೆ ಹೂವು, ನಂತರ ಏನಾಗ್ತೈತಿ ಕಾಯಿ ಮತ್ತು ಬೀಜಗಳು ಉತ್ಪತ್ತಿಯಾಗ. ಹಂಗಾರ ಸಸ್ಯವನ್ನ ಈ ರೀತಿಯಾಗಿ ಭೂಮಿಯ ಮೇಲೆ ಸಸ್ಯ ಈ ರೀತಿ ಐತಿ. ಅಂದ್ರ ಭೂಮಿಯ ಒಳಗಿರ್ತಕ್ಕಂತ ಈ ಭಾಗವನ್ನು ಏನು ಅಂತೀವಿ ನಾವು, ಬೇರು. ಭೂಮಿಯ ಒಳಗಡೆ ಹೋಗಿರ್ತಕ್ಕಂತ ಭಾಗವನ್ನು, ಸಸ್ಯದ ಭೂಮಿಯ ಒಳಗಡೆ ಹೋಗಿರ್ತಕ್ಕಂತ ಭಾಗವನ್ನು ಏನಂತೀವಿ, ಬೇರು. ಈ ಬೇರುಗಳು ಏನ್ ಮಾಡ್ತವೆ, ಈ ಬೇರುಗಳು ಭೂಮಿಯನ್ನ ಭದ್ರವಾಗಿ ಹಿಡಿದುಕೊಳ್ಳುವ. ಭೂಮಿಯನ್ನ ಏನ್ ಮಾಡ್ತಾವ ಇವ, ಭದ್ರವಾಗಿ ಕೆಲಸ ಅಷ್ಟೇ. ಏನ್ ಮಾಡೋದು, ಭೂಮಿಯನ್ನ ಗಟ್ಟಿಯಿಂದ ಹಿಡ್ಕೊಂಡ್ಬಿಡು. ನಂತರ ಏನ್ ಮಾಡ್ತಾವ ಹೇಳ್ರಿ, ಗಟ್ಟಿಯಾಗಿ ಹಿಡ್ಕೊಂಡು ಇದಕ್ಕೆ ಸಸ್ಯ ದೇಹಕ್ಕೆ ಬೇಕಾಗಿರ್ತಕ್ಕಂತ ನೀರುಗಳನ್ನ, ಖನಿಜ ಲವಣಗಳನ್ನ ಹೀರ್ಕೊಳ್ಳು. ಎದರ ಮೂಲಕವಾಗಿ, ಬೇರುಗಳ ಮೂಲಕವಾಗಿ ಭೂಮಿಯಲ್ಲಿರ್ತಕ್ಕಂತ ಖನಿಜ ಲವಣಗಳು ನೀರನ್ನ ಏನ್ ಮಾಡ್ತೈತಿ, ಬೇರುಗಳು ಹೀರ್ಕೊಳ್ತು. ಹೀರ್ಕೊಂಡು ಏನ್ ಮಾಡ್ತೈತಿ ಅಂದ್ರೆ, ಈ ಸಸ್ಯದ ಮೇಲ್ಭಾಗ ಯಾವ್ದಪ್ಪ ಅಂದ್ರೆ ಕಾಂಡ. ಈ ಮೇಲ್ಭಾಗವನ್ನ ಏನಂತೀವಿ ನಾವು, ಕಾಂಡ. ಈ ಕಾಂಡ ಏನ್ ಮಾಡ್ತೈತಿ ಅಂದ್ರ, ಬೇರು ಹೀರ್ಕೊಂಡಿರ್ತಕ್ಕಂತ ನೀರು ಮತ್ತು ಖನಿಜ ಲವಣಗಳನ್ನ ಕಾಂಡಕ್ಕೆ ಕಳಿಸಿಕೊಡ್ತೈತಿ. ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಶೇಷ ಅಂಗಗಳಿದಾವೋ ಅದೇ ರೀತಿಯಾಗಿರ್ತಕ್ಕಂಥ ಅಂಗಗಳು ಈ ಸಸ್ಯ ದೇಹದಲ್ಲಿ ಅದಾವೆ. ಅವೇನ್ ಮಾಡ್ತಾವಪ್ಪ ಅಂದ್ರ, ಅವುಗಳನ್ನು ಹಿಡ್ಕೊಳ್ತಾವ, ಸಸ್ಯದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತಾವ, ಕಳಿಸ್ಕೊಡ್ತಾವ. ಬೇರಿನ ಕೆಲಸ ಏನಾಯ್ತು, ಭೂಮಿಯನ್ನು ಭದ್ರವಾಗಿ ಹಿಡ್ಕೊಳ್ಳೋದಾಯ್ತು. ಆಮೇಲೆ ಖನಿಜ ಲವಣಗಳನ್ನ ಏನ್ ಮಾಡ್ತೈತಿ, ನೀರು ಮತ್ತು ಖನಿಜ ಲವಣನ ಹಿಡ್ಕೊಂಡು ಏನ್ ಮಾಡ್ತೈತಿ, ಈ ಕಾಂಡಕ್ಕೆ ಕಳಿಸ್ಕೊಡ್ತೀವಿ. ಈ ಕಾಂಡದ ಕಾರ್ಯ ಏನ್ಪಾ, ಈ ಕಾಂಡದ ಕಾರ್ಯ ಅಂದ್ರೆ ಏನಂದ್ರೆ, ಸಸ್ಯಗಳನ್ನ ನೆಟ್ಟಿಗೆ ಇರಿಸೋದು, ಗಟ್ಟಿಯಾಗಿ ಇರಿಸೋದು. ಹೌದಾ, ಕಾಂಡದ ಕಾರ್ಯ. ಆಮೇಲೆ ಇದಕ್ಕೆ ಏನ್ ಬರ್ತಾವ, ರೆಂಬೆ ಕೊಂಬೆಗಳು ಸಹ ಬರ್ತವೆ. ನೋಡಿ, ದೊಡ್ಡದ ಸಸ್ಯವನ್ನು ನೋಡುವಾಗ ಏನ್ದವ, ರೆಂಬೆ ಕೊಂಬೆಗಳದಾವ. ಈ ಸಣ್ಣ ಸಸ್ಯ ಆಗಿರೋದ್ರಿಂದ ಇಲ್ಲೊಂದು ಬಂದೈತಿ ನೋಡ್, ರೆಂಬೆ ಬಂದೈತಿ, ಕಾಣ್ತೈತಿಲ್ಲ, ರೆಂಬೆ ಕೊಂಬೆಗಳು ಬರ್ತವೆ. ಆಮೇಲೆ ಈ ಎಲೆ, ಈ ಎಲೆ ಏನೈತಿ ನೋಡ್ರಿ, ಕಾಂಡದಲ್ಲಿ ಕಂಡು ಎಲ್ಲಾ ಎಲೆಗಳು ಹೆಂಗಿದಾವ ನೋಡ್ರಿ, ಹಿಂಗ್ ಚಾಚ್ಕೊಂಡಿದಾವ್ ನೋಡ್ರಿ. ಯಾಕೆ ಚಾಚ್ಕೊಂಡಿದಾವ್ ಹೇಳ್ರಿ, ಸೂರ್ಯನ ಬಿಸಿಲು ನೇರವಾಗಿ ಅದ್ರ ಮೇಲೆ ಬೀಳುಸಲ್ವಾಗಿ. ಅಂದ್ರೆ ಈ ಎಲೆಗಳಿಗೆ ಸೂರ್ಯನ ಬೆಳಕು ಯಾಕೆ ಬೇಕು, ಸೂರ್ಯನ ಬಿಸಿಲು ಯಾಕೆ ಬೇಕು. ಹಂಗಾರೆ ಎಲೆಯ ಕಾರ್ಯ ಏನು, ಈಗ ನೋಡಿ ಬೇರಿನ ಕಾರ್ಯವನ್ನು ನೋಡಿದಿರಿ, ಅದೇ ರೀತಿಯಾಗಿ ಕಾಂಡದ ಕಾರ್ಯವನ್ನು ನೋಡಿದಿರಿ, ಈಗ ಎಲೆಯ ಕಾರ್ಯ.